ಸಜ್ಜಿಸಿದೆ. ಇವ್ರಿಗೆ ಮಾಡೋಕ್ಕಾಗುತ್ತೋ ಆಗುವುದಿಲ್ಲ ಅದು ಗೊತ್ತಿಲ್ಲ. ಆದಷ್ಟು ವಿಡಿಯೋ ಮಾಡಿದ್ರೆ ಬಾಯ್ ಗೈಸ್. ಆದಷ್ಟು ವಿಡಿಯೋ ಅಲ್ಲ, ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ. ನಾಟ್ ಅಲೌಡ್. ನೋವನ್ನು ನುಂಗಿ ಬದುಕುವ ಜೀವ ಯಾವತ್ತೂ ಇನ್ನೊಬ್ಬರನ್ನು ನೋಯಿಸುವುದಿಲ್ಲಂತೆ. ಯಾಕೆ ಗೊತ್ತಾ? ಆ ಜೀವ ತನಗೆ ಎಷ್ಟೇ ನೋವಾದರೂ ಸಹ ಇನ್ನೊಬ್ಬರ ಖುಷಿಯನ್ನು ಬಯಸ್ತಾ ಇರ್ತದಂತೆ. ಹಾಗೆ ಇವತ್ತಿನ ಈ ಕಥೆಯಲ್ಲಿ ನಾನು ಹೇಳ್ತಾ ಇರೋದು ಅಕ್ಯಾನ್ ಬಗ್ಗೆ. ಅವನಿಗೆ ಇವತ್ತು ಗೊತ್ತಿದೆ ನಾವು ಎಲ್ಲಿ ಹೋಗ್ತಿದ್ದೇವೆ, ಏನು ಕತೆ ಅಂತ. ಆದರೂ ಕೂಡ ಇಷ್ಟು ಖುಷಿಯಲ್ಲಿದ್ದಾನಂತ ಹೇಳಿದರೆ ಏನ ಶಾಪಿಂಗ್ ಮಾಡುವ, ಅದು ಮಾಡುವ, ಇದು ಮಾಡುವ ಅಂತ ಹೇಳ್ತಿದ್ದಾನೆ. ನಾವು ಇವತ್ತು ಹೊರಟಿರೋ ಯಾಕೆ ಹೊರಟಿದ್ದೇವೆ, ಏನು ಎತ್ತ ಕತೆ ಅಂತ ಅವನಿಗೆ ಮೊದಲೇ ಗೊತ್ತಿದೆ. ಹಾಗಾಗಿ ಅವನು ರಾತ್ರಿಯೆಲ್ಲ ಸರಿಯಾಗಿ ನಿದ್ರೇನೂ ಮಾಡಲಿಲ್ಲ. ಆದರೆ ಕೂಡ ಇವತ್ತು ಖುಷಿ ಖುಷಿಯಾಗೇ ಇದ್ದ. ಅದು ನನಗೆ ಬೇಜಾರಾಗ್ತದಂತ ಹೇಳಿ. ಹೌದು, ಇವತ್ತು ನಮ್ಮ ಪ್ರಯಾಣ ಇವತ್ತು ಆಸ್ಪತ್ರೆ ಕಡೆಗೆ, ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ಬೇಗ ಹೊರಟಿದ್ದೇವೆ. ಟೆನ್ಷನ್ ಕೂಡ ಇದೆ, ತುಂಬ ಟೆನ್ಷನ್ ಇದೆ. ಯಾಕಂದರೆ ಏನು ಹೇಳ್ತಾರೆ ಏನು ಅಂತ ಹೇಳಿ, ಬರೀ ಫಿಸಿಯೋಥೆರಪಿ ಅಥವಾ ಇನ್ನೊಂದೇನೋ ಥೆರಪಿ ಮಾಡಿಕೊಂಡು ಮನೆಗೆ ಹಿಂತಿರುಗುವುದಲ್ಲ. ಇವತ್ತು ಡಾಕ್ಟ್ರ್ ರಿವ್ಯೂ ಇದೆ, ನೋಡಲಿಕ್ಕಿದೆ. ಅವರು 6 ತಿಂಗಳ ನಂತರ ಅವರು ಒಂದೊಂದು ರಿವ್ಯೂ ಇರ್ತದೆ, ಅದರಲ್ಲಿ ಏನಾದರೂ ಟ್ರೀಟ್ಮೆಂಟ್ ಪ್ಲ್ಯಾನ್ ಇದ್ದರೆ ಹೇಳ್ತಾರೆ. ಇಲ್ಲ ಅಂದರೆ ಇನ್ನೊಂದು 6 ತಿಂಗಳು ನೆಮ್ಮದಿ, ಏನು ತೊಂದರೆ ಇಲ್ಲ ಅಂತ ಹೇಳಿ. ಆದರೆ ಇದು MRI ಸ್ಕ್ಯಾನಿಂಗ್ ಆಗಿ 6 ತಿಂಗಳಾಯಿತು, ಅದ್ರ ಬಗ್ಗೆ ಸಹ ಡಾಕ್ಟ್ರ್ ಇವತ್ತು ಏನು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಕೂಡ ಇದೆ. ಅದೇ ಅಕ್ಯಾನಿಗೆ ಕೂಡ, ಅವನಿಗೆ ತುಂಬ ದೊಡ್ಡವನಾಗಿರೋದ್ರಿಂದ ಅವನಿಗೆ ಈಗ ಎಲ್ಲ ಗೊತ್ತಿದೆ. ಪ್ರತಿಯೊಂದು ಹೆಜ್ಜೆ ನಾವು ಅವನಿಗೆ ಸುಳ್ಳು ಹೇಳಿ ಕರ್ಕೊಂಡು ಹೋಗೋ ಹಾಗೆ ಇಲ್ಲ. ಅವನಿಗೆ ಗೊತ್ತಾಗ್ತದೆ, ಮೊದಲೇ ಗೊತ್ತಿರ್ತದೆ. ಯಾಕಂದರೆ ಡಾಕ್ಟ್ರ್ ಅವನ ಎದುರಿಗೆ ಹೇಳಿರ್ತಾರೆ, ಇಷ್ಟು ಮಂತ್ ಆದ ಮೇಲೆ ಬನ್ನಿ, ಈ ಥರ ಟ್ರೀಟ್ಮೆಂಟ್ ಇದೆ ಅನ್ನೋದು ಪ್ಲ್ಯಾನ್ ಏನಿದೆ ಅದು ಮೊದಲೇ ಗೊತ್ತಿರ್ತದೆ ಅವನಿಗೆ. ಹಾಗಾಗಿ ಅವನಿಗೆ ಇವತ್ತು ಗೊತ್ತಿದೆ ನಾವು ಯಾಕೆ ಹೋಗ್ತಿದ್ದೇವೆ ಅಂತ ಹೇಳಿ. ಆದರೂ ಕೂಡ ಅವನು ತುಂಬ ಖುಷಿ ಖುಷಿಯಾಗಿ ಇದ್ದ, ಏನು ಟೆನ್ಷನ್ ಮಾಡ್ಕೊಳ್ಳದ ಹಾಗೆ ನನ್ನ ಮೆದುರಿಗೆ ತೋರಿಸ್ತಾ ಇದ್ದ. ಟೆನ್ಷನ್ ನನಗೂ ಕೂಡ ಇದೆ, ಏನು ಹೇಳ್ತಾರೆ ಎನ್ನುವುದಾಗಿ. ಖಂಡಿತ ಒಂದು ಮಹತ್ವದ ತೀರ್ಮಾನ ಕೂಡ ನಂತರ ಇದೆ. ಹಾಗಾಗಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನು ತೀರ್ಮಾನ ತಗೊಳ್ಳೋದು ಅದು ಗೊತ್ತಾಗ್ತಾ ಇಲ್ಲ. ಸರಿ, ಈಗ ನಾವು ಮಣಿಪಾಲದ ಹತ್ತಿರ ರೀಚ್ ಆಗಿದ್ದೇವೆ. ಇಲ್ಲಿ ಬರ್ತಾನೆ ತುಂಬ ಟೆನ್ಷನ್ ಆಗ್ತದೆ. ನೋಡಲಿಕ್ಕೆ ಎಷ್ಟು ಹೊರಗಡೆ ಚೆನ್ನಾಗಿದ್ದರೆ ಕೂಡ ನಮಗೆ ಮನಸ್ಸಲ್ಲಿ ಟೆನ್ಷನ್ ಇದ್ದರೆ ಯಾವುದು ಸಹ ಗೊತ್ತಾಗೋದಿಲ್ಲ. ಇಲ್ಲಿ ಹತ್ತಿರ ಬರುವಾಗಲೇ ಏನೋ ಒಂಥರ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಏನು ಮಾಡೋದಂತ ಹೇಳಿ. ಆದರೆ ಕೂಡ ಇಲ್ಲಿ ಖುಷಿಯಾಗೋದಂತ ಹೇಳಿದರೆ ಹಾಸ್ಪಿಟಲಲ್ಲಿ ಅವರೆಲ್ಲ ತುಂಬ ಸಪೋರ್ಟಾಗಿ ಮಾತಾಡ್ತಾರೆ. ಮತ್ತು ನಮಗೆ ಎಷ್ಟೇ ಟೆನ್ಷನ್ ಇದ್ದರೆ ಕೂಡ ಅಲ್ಲಿ ಒಳಗೆ ಹೋದ ತಕ್ಷಣ ಎಲ್ಲ ನೆನಪೋದಾಗೆ ಆಗ್ತದೆ. ಯಾಕೆಂದರೆ ನಮ್ಮ ಥರನೇ ಸಾವಿರಾರು ಜನ ಇರ್ತಾರೆ ಅದರೊಳಗೆ. ಅವರು ಕೂಡ ಇನ್ನೊಂದು ಏನೋ ಸಮಸ್ಯೆಯಲ್ಲಿರ್ತಾರೆ. ಅವರನ್ನೆಲ್ಲ ನೋಡುವಾಗ ಅಯ್ಯೋ ನಮ್ಮದು ಚಿಕ್ಕ ಸಮಸ್ಯೆ ಏನೋ ಅಂತ ಅನ್ನಿಸ್ತದೆ. ಖಂಡಿತ ನಮ್ಮದು ದೊಡ್ಡ ಸಮಸ್ಯೆನೇ. ನಾವು ಹೇಗಿದ್ದೇವೆ ಅಂತ ಹೇಳಿದರೆ ನಾವು ಏನೋ ಒಂದು ದೊಡ್ಡ ಇದು ಪ್ರಪಾತದಲ್ಲಿದ್ದೇವೆ. ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ, ಕೆಳಗೆ ಇಳಿಲಿಕ್ಕೂ ಆಗೋದಿಲ್ಲ, ಆ ಥರ ಇದ್ದೇವೆ ನಾವು. ಈಗ ಇದನ್ನು ಬಿಡಿಸೋದು ಬಹಳ ಕಷ್ಟ ಇದೆ, ಅಷ್ಟೊಂದು ದೊಡ್ಡ ಸಮಸ್ಯೆ ಅದು. ಅದು ಒಂದು ವಿಡಿಯೋದಲ್ಲಿ ಅಥವಾ ಒಂದು ದಿವಸದಲ್ಲಿ ಒಂದು ಗಳಿಗೆಯಲ್ಲಿ ಹೇಳಿ ತೀರುವಂಥದ್ದಲ್ಲ. ನಮಗೆ ನಮ್ಮ ಪರಿಚಯದವರು ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗ್ಬೋದು ಎಂಥ ಸಮಸ್ಯೆ ಇದೆ ಇವರಿಗೆ ಅಂತ ಹೇಳಿ, ಗೊತ್ತೇ ಇದೆ. ಅದನ್ನು ಒಂದು ದಿವಸದಲ್ಲಿ ಹೇಳುವಂಥದ್ದೇನು ಅಲ್ಲ. ಯಾಕಂದರೆ ಅದು ಯಾವುದಾದ್ರೂ ಒಂದು ಸಮಸ್ಯೆ ತೀರೋದಂತ ಇದೆ, ಆದರೆ ಇದು ತೀರದ ಸಮಸ್ಯೆ. ತೀರೋದಕ್ಕೆ ಕಷ್ಟ ಆದಂಥ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇರುವುದು. ಏನೇ ಆಗಲಿ ಮುಂದೆ ಸಾಗಲೇಬೇಕು ಜೀವನ, ಅದನ್ನು ಎದುರಿಸಲೇಬೇಕು. ಅದು ಹೇಗಾದರೂ ಸರಿ ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಏನು ಒಳ್ಳೆಯದಾಗ್ತದೆ ಅಂತ ಇದ್ದರೆ ಎಲ್ಲ ಒಳ್ಳೆಯದಾಗ್ತದೆ. ಈ ಕಷ್ಟವನ್ನು ಎದುರಿಸಲಿಕ್ಕೆ ಗೊತ್ತಿದ್ದವರಿಗೆ ಅದು ಕಷ್ಟ ಅಂತ ಅನ್ನಿಸೋದಿಲ್ಲ, ಅದು ಖಂಡಿತ. ಇನ್ನೇನು ಹಾಸ್ಪಿಟಲ್ ರೀಚ್ ಆದ್ವಿ. ಇಲ್ಲಿ ಒಳಗೆ ವಿಡಿಯೋ ಮಾಡೋದು ಸರಿಯಲ್ಲ, ಯಾಕಂದರೆ ಬೇರೆ ಪೇಷಂಟ್ ಇರ್ತಾರೆ, ಬೇರೆಯವರು ಇರ್ತಾರೆ. ಹಾಗಾಗಿ ಅಲ್ಲಿ ಅಲೌಡ್ ಕೂಡ ಇಲ್ಲ. ಹಾಗಾಗಿ ವಿಡಿಯೋನ ಇಲ್ಲಿ ನಿಲ್ಲಿಸಿ ಆಮೇಲೆ ಮುಂದುವರಿಸ್ತೇನೆ. ಈಗ ಹತ್ತಿರ ಬಂದ ಹಾಗೆ ಟೆನ್ಷನ್ ಆಗ್ತದೆ. ಫಸ್ಟ್ ಎಲ್ಲಿ ಹೋಗಬೇಕು ಅಂತ ಮೊದಲೆಲ್ಲ ತುಂಬ ಟೆನ್ಷನ್ ಆಗ್ತಿತ್ತು. ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಾಗ್ತಿರಲಿಲ್ಲ. ಈಗ ನಾವು ಯಾವಾಗಲೂ ವಿಸಿಟ್ ಮಾಡ್ತಾ ಇರೋದ್ರಿಂದ ನಮಗೆ ಇದೊಂಥರ
ಇನ್ನು ನಮ್ಮ ಮನೆ ಥರನೇ ಆಗಿಬಿಟ್ಟಿದೆ ಈಗ, ಎಲ್ಲ ಗೊತ್ತಾಗಿದೆ ಎಲ್ಲಿ ಹೋಗಬೇಕು ಫಸ್ಟ್ ಏನು ಮಾಡಬೇಕು ಅನ್ನೋದು. ಹಾಸ್ಪಿಟಲಿಗೆ ಬಂದಾಗ ಫಸ್ಟು ನಾವು ಗಾಡಿಯಿಂದ ಇಳಿಯೋ ಮೊದಲೇ ಎಲ್ಲ ನಮ್ಮ ಏನು ಬೇಕೋ ಅದನ್ನು ನಾವು ನಮ್ಮ ಹತ್ರ ಎತ್ತಿಟ್ಕೊಳ್ಬೇಕು, ತೆಗೆದಿಟ್ಕೊಳ್ಬೇಕು. ಆಮೇಲೆ ಪ್ಲ್ಯಾನ್ ಇರಬೇಕು ಫಸ್ಟ್ ಎಲ್ಲಿ ಹೋಗಬೇಕು ಅಂತ ಹೇಳಿ. ನಾವಿಲ್ಲಿ ಫಸ್ಟ್ ಇದೀಗ ಓ ಪಿ ಡಿ ಬ್ಲಾಕಿಗೆ ಬಂದಿದ್ದೇವೆ ಇವತ್ತು. ಫೈಲ್ ಎಂಟ್ರಿ ಮಾಡಿ ಡಾಕ್ಟ್ರು ನೋಡಿ ಆಗಿದೆ ಈಗ ಇವನನ್ನು. ಈಗ ನಾವು ಅವರು ಏನು ಹೇಳಿದ್ದಾರೆ ಅದನ್ನು ನಾನು ಮುಂದೆ ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ ಆಕ್ಯಾನ ಇಲ್ಲಿ ಏನು ಮಾಡ್ತಿದ್ದಾನಂತ ಹೇಳಿದರೆ, ಈಗ ಫ್ರೀ ಟೈಮ್ ಇದೆ ಇಲ್ಲಿ, ಆಗ ಏನೋ ತಿಂದ್ಕೊಳ್ತಿದ್ದಾನೆ. ಎಲ್ಲ ಥೆರಪಿಗಳನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ. ನಮ್ಮ ಮುಂದೆ ಒಂದು ಮಹತ್ವದ ತೀರ್ಮಾನ ತಗೊಳ್ಳೋದಿದೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ ವೈದ್ಯರು ಏನು ಹೇಳಿದ್ದಾರೆ ಅದನ್ನು. ಇಲ್ಲಿ ನಾವೀಗ ಇದು ಶಾಪಿಂಗಿಗೆ ಅಂತ ಅವನು ಆಕೆಯನ್ನು ಹೇಳ್ದ ಅಂತ ಹೇಳಿ ಡಿಮಾರ್ಟಿಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ಅವನೇನು ಬೇಕು ಆಟ ಸಾಮಾನು ಏನು ತಗೊಳ್ಳಿಲ್ಲ, ಏನು ಶಾಂಪು ಸೋಪು ತಿಂಡಿ ಅದೇಷ್ಟೇ ತೊಗೊಂಡಿದ್ದು. ಇಲ್ಲಿ ಸಾಫ್ಟಿ ತೊಗೊಂಡ ತಿನ್ಲಿಕ್ಕಂತೇಳಿ, ಅವನಿಗದು ಇಷ್ಟ. ನಾವು ಇದನ್ನು ಮೊದಲು ಬೋಟಿ ಐಸ್ ಕ್ರೀಮ್ ಅಂತ ಕರಿತಿದ್ವಿ, ಇವರು ಅದನ್ನು ಏನು ಸಾಫ್ಟಿ ಅಂತ ಕರೀತಾರೆ. ಏನಾದರೂ ತಿನ್ನೋ ಟೇಸ್ಟ್ ಒಂದೇ. ಅದೇನು ನನಗಂತೂ ಇಷ್ಟ ಆಗಲಿಲ್ಲ, ಆದರೆ ಅವನಿಗೆ ಸಹ ಖುಷಿ ಅದು. ಇಲ್ಲಿ ಬ್ರಹ್ಮಾವರ ರೋಡಲ್ಲಿ ನಾವು ವಾಪಸ್ ಹೋಗ್ತಾ ಇದ್ವಿ. ಈಗ ಇಲ್ಲಿ ನಮಗೆ ನೋಡಿ, ನಮ್ಮ ಉಡುಪಿ ಕಡೆ ಬಂದರೆ ಈ ಥರ ನದಿಗಳು ಸಮುದ್ರಗಳು ಇದನ್ನು ಎಷ್ಟು ಬೇಕಾದರೂ ನೋಡ್ಬೋದು. ಕಣ್ಣಿಗೆ ತಂಪಾಗುವಷ್ಟು ಪ್ರಕೃತಿ ಸೌಂದರ್ಯವಿದೆ. ಯಾರಾದರೂ ನೋಡಿ ಇಲ್ಲಿ ಇವರೊಬ್ಬರು ಇದು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಆಕೆ ನನಗೆ ನೋಡಲಿಕ್ಕಾಗಲಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನದಿಗಳು ನೋಡಿ, ಮತ್ತೆ ನದಿ ಸಿಕ್ತು. ಹೀಗೆ ಮನೆ ಹತ್ರ ಹತ್ರ ಬಂದ್ವಿ. ಈಗ ಮನೆ ನಮ್ಮ ದಾರಿಯಲ್ಲಿದ್ವಿ. ಈಗ ಸುಸ್ತಾಗಿ ಹೋಗಿತ್ತು ಇವತ್ತು ಇಡೀ ಬೆಳಿಗ್ಗೆ ಹೋಗಿದ್ವಿ, ಸಂಜೆ ವಾಪಸ್ ಆಗ್ತಾ ಇದ್ವಿ. ಈಗ ನಾವು ಮನೆ ಹತ್ರ ಹೋಗುವಾಗ ನಮ್ಮ ಪಪ್ಪು ಮತ್ತು ಭೀಮ್ ಓಡಿಕೊಂಡು ಬರ್ತಾ ಇತ್ತು. ಈಗ ಪಪ್ಪು ಇಲ್ಲ ಅನ್ನೋ ಮೊನ್ನೆ ಒಂದು 5 ದಿವಸ ಆಗಿದೆ, ತೀರಿ ಹೋಗಿದ್ದಾನೆ. ಈಗ ಮೊದಲು ಅವನು ಜಾಸ್ತಿ ಓಡ್ಕೊಂಡು ಬರ್ತಾ ಇದ್ದ, ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಅವನು ಓಡ್ಕೊಂಡು ಬಂದಿರೋದು. ತುಂಬ ಬೇಜಾರಾಗ್ತದೆ. ಈಗ ಅಂತೂ ಕೊನೆ ಮನೆಗೆ ರೀಚ್ ಆದ್ವಿ. ಇಲ್ಲಿ ನೋಡಿ, ಇವನು ಓಡ್ಕೊಂಡು ಬರ್ತಿದ್ದೆ ಇಷ್ಟು ದಿವಸ ಪಪ್ಪು, ಈಗ ಇಲ್ಲ, ತುಂಬ ಬೇಜಾರಂತ ಅನ್ನಿಸ್ತಾ ಇದೆ. ಇವನು ನೋಡಿ ಭೀಮ್ ಇಲ್ಲಿ ನಿಂತು ನೋಡ್ತಿದ್ದಾನೆ, ಬಂದದ್ದು ಗೊತ್ತಾಗಿದೆ, ಆದರೆ ಕೂಡ ನಿಂತ್ಕೊಂಡು ಸುಮ್ಮನೆ ಬರಬೇಕಾ ಬೇಡ ಅಂತ ಇಷ್ಟೇ ಇವನದು. ಇವನು ಇಷ್ಟೇ ಮಾಡೋದು, ಅವನಾದರೆ ಓಡ್ಕೊಂಡು ಬರ್ತಾ ಇದ್ದ. ಬೈ ಗೈಸ್, ಇನ್ನೊಂದು ಸಿಕ್ಕೋಣ.